ಬೆಂಗಳೂರಿನ ಭೂಗತ ಲೋಕದ ಸಿಂಹಾಸನಕ್ಕಾಗಿ ನಡೆದ ಕಾಳಗದ ಕತೆ ಅಂಡರ್ ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಕಳೆದ ಎಪಿಸೋಡ್ನಲ್ಲಿ ಡಾನ್ ಜೈರಾಜ್ ಜೈಲಿಗೆ ಹೋಗೋದ್ರ ಮೂಲಕ ಬೆಂಗಳೂರು ಏಕಾಏಕಿ ಕಾಣಿಸಿಕೊಂಡ ಖಾಲಿತನ ಮತ್ತು ಅದನ್ನ ಕೊತ್ವಾಲ್ ರಾಮಚಂದ್ರ ತುಂಬಿದ್ದರ ಬಗ್ಗೆ ಮಾತಾಡಿದ್ವಿ. ನಾವು ತನಗೆ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ರಾಜಕೀಯವಾಗಿ ಬೆಳೆಯುವ ಕೆಲಸಕ್ಕೇನಾದರೂ ಕೈ ಹಾಕಿದ್ರೆ ಜೈರಾಜ್ ಅದ್ಯಾವತ್ತೋ ಒಬ್ಬ ಮಿನಿಸ್ಟರ್ ಆಗಿಬಿಡ್ತಿದ್ದ. ಆದರೆ ಹುಟ್ಟ ಹುಂಬನಿಗೆ ಅದ್ಯಾವುದರ ಪರಿವೆಯೇ ಇರಲಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ತಿಗಳರಪೇಟೆ ಗೋಪಿಯನ್ನ ಕತ್ತರಿಸಿ 10 ವರ್ಷ ಜೈಲು ಪಾಲಾಗಿಬಿಟ್ಟ. ಹಾಗೆ ಸೆಂಟ್ರಲ್ ಜೈಲಿನಲ್ಲಿ ಸರ್ಕಾರದ ಕೃಪೆಯಿಂದ ಸಿಕ್ಕ ಅಷ್ಟೂ ಐಷಾರಾಮಿ ಜೀವನವನ್ನು ಅನುಭವಿಸಿದ್ದ ಆತನಿಗೆ ಎರಡು ಹೆಸರುಗಳು ಒಂದು ಶಬ್ದ ಮಾತ್ರ ಮತ್ತೆ ಮತ್ತೆ ಕಿವಿಗೆ ಬೀಳ್ತಾ ಇತ್ತು. ಆ ಎರಡು ಹೆಸರುಗಳ ಪೈಕಿ ಒಂದು ಕೊತ್ವಾಲ್ ರಾಮಚಂದ್ರನದು. ಇನ್ನೊಂದು ಆಯಿಲ್ ಕುಮಾರ್ನದು. ಒಂದು ಶಬ್ದ ಅಂತ ಹೇಳಿದ್ವಲ್ಲ, ಅದು ಆಯಿಲ್ ಮಾಫಿಯಾ. ತಾನು ಜೈಲಿಗೆ ಬಂದ ಮೇಲೆ ಆ ಕಡೆ ಕೊತ್ವಾಲ್ ರಾಮಚಂದ್ರ ಮತ್ತು ಆಯಿಲ್ ಕುಮಾರ ಸೇರಿಕೊಂಡು ಆಯಿಲ್ ಮಾಫಿಯಾದ ದುಡ್ಡಿನಲ್ಲಿ ಮುಳುಗೇಳುತ್ತಿದ್ದಾರೆ ಅನ್ನೋ ಮಾಹಿತಿ ಡಾನ್ಗೆ ದಿನ ಬೆಳಗಾದ್ರೆ ಬಂದು ತಲುಪ್ತಿತ್ತು. ಅದನ್ನ ಕೇಳಿಸಿಕೊಂಡು ಜೈಲಿನ ಬ್ಯಾರಕ್ಕಿನೊಳಗೆ ಆತನ ರಕ್ತ ಕುದೀತಿತ್ತು. ಅವತ್ತಿನ ತನಕ ಅವರಿಬ್ಬರ ಜೊತೆ ಆತನಿಗೆ ದುಶ್ಮನಿ ಅಂತೇನೂ ಇರಲಿಲ್ಲ. ಹಂಗೆ ನೋಡಿದ್ರೆ ಕೊತ್ವಾಲ್ ರಾಮಚಂದ್ರ ಒಂದು ಕಾಲದ ಸ್ನೇಹಿತ. ಇಬ್ಬರು ಸೇರೆ ಸಂಪಂಗಿ ರಾಮನಗರದ ಕಡೆ ಒಂದೆರಡು ಕೇಸ್ ಮಾಡಿದ್ರು. ಆದ್ರೆ ಇವನ್ಯಾರಿವನು ಆಯಿಲ್ ಕುಮಾರ, ಬೂಟ್ ಹೌಸ್ ಕುಮಾರ ಅಂತಾನೂ ಅಂತಾರೆ. ತಾನು ಆರ್ಭಟಿಸುತ್ತಿದ್ದ ದಿನಗಳಲ್ಲಿ ಈತನ ಹೆಸರು ಹೇಳೋದಕ್ಕೂ ಒಬ್ಬರಿರಲಿಲ್ಲ. ಅಂಥವನು ಏಕಾಏಕಿ ಬೆಳೆದು ನಿಂತನಲ್ಲ. ಡಾನ್ ಅದರ ಬಗ್ಗೆ ಯೋಚಿಸುತ್ತಿದ್ದ. ಅದಕ್ಕಿಂತಲೂ ಜಾಸ್ತಿ ಆತನನ್ನ ಕೆರಳಿಸುತ್ತಿದ್ದದ್ದು ಒಂದು ವಿಷಯ. ಬೆಂಗಳೂರು ಭೂಗತ ಲೋಕ ಎಲ್ಲಿಂದಲೂ ಬಂದವರ ಕೈಗೆ ಸಿಕ್ಕಿಬಿಟ್ಟಿತ್ತಲ್ಲ ಅನ್ನೋದು. ಕೊತ್ವಾಲ ಶಿವಮೊಗ್ಗದಿಂದ ಅನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಬಂದವಳು. ಇನ್ನು ಬೂಟ್ ಹೌಸ್ ಕುಮಾರ ಹುಟ್ಟಿ ಬೆಳೆದಿದ್ದು ದೊಡ್ಡವನಾದದ್ದೆಲ್ಲ ಕಾಟನ್ ಪೇಟೆಯ ಸುತ್ತಲಿನ ಏರಿಯಾಗಳಲ್ಲೇ. ಆದರೂ ಆತನ ತಂದೆ ಚಿತ್ರದುರ್ಗದಿಂದ ವಲಸೆ ಬಂದು ಇಲ್ಲಿ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದವರು. ಮೂಲತಃ ಅವರು ವ್ಯಾಪಾರಸ್ಥರು ಮತ್ತು ಶೂ ಮಾರಾಟ ಅವರ ಕುಲಕಸಬು. ಬೂಟ್ ಹೌಸ್ ಕುಮಾರನ ಮೂಲ ಹೆಸರು ಬೆನಕನಹಳ್ಳಿ ಆಲಪ್ಪ ಶಿವಕುಮಾರ್ ಅಂತ. ಈಗ ಚಿಕ್ಕಪೇಟೆಯಲ್ಲಿ ವಿಜಯಲಕ್ಷ್ಮಿ ಥಿಯೇಟರ್ ಇದೆ ನೋಡಿ. ಇದೇ ರೋಡ್ನಲ್ಲಿ ಇವನ ತಂದೆ ಆಲಪ್ಪನವರು ಅಮೆರಿಕನ್ ಬೂಟ್ ಹೌಸ್ ಅಂತ ಒಂದು ಶೂ ಅಂಗಡಿ ಇಟ್ಕೊಂಡಿದ್ರು. ಈಗ ಆ ಜಾಗದಲ್ಲಿ ದೊಡ್ಡದೊಂದು ಕಾಂಪ್ಲೆಕ್ಸ್ ಇದೆ, ಮಾನಂದಿ ಒಪ್ಪಲ್ ಅಂತ. ಇಲ್ಲಿನ ಅಂಗಡಿಯನ್ನ ಮೊದಲು ಈತನೇ ನೋಡ್ಕೊಳ್ತಿದ್ರಿಂದ ಬೂಟ್ ಹೌಸ್ ಕುಮಾರ ಅನ್ನೋ ಹೆಸರು ಬಂತು. ಮುಂದೆ ಅದು ಆಯಿಲ್ ಕುಮಾರ ಆಯಿತು. ಮೊದಲಿನಿಂದಲೂ ಮಹಾನ್ ಸೊಗಸುಗಾರ ಇವನು. ಬೂಟ್ ಹೌಸ್ ಕುಮಾರ ಅವ್ರು ನಮಗೆ ಸ್ನೇಹಿತರು, ನಮಗೆ ಒಳ್ಳೆ ಸ್ನೇಹಿತರು. ಅಂದರೆ 82ರಿಂದ 80-90ವರೆಗೂ ನಮ್ಗೆ ಒಳ್ಳೆ ಸ್ನೇಹಿತರು, ಬರೀ ಸ್ನೇಹಿತರು ಅಷ್ಟೇ. ಅವ್ರದ್ದು ಏನು ವ್ಯವಹಾರಗಳಿತ್ತು ಏನು ಎಲ್ಲ ನಾವೇನು ನಮಗೆ ಅಷ್ಟು ಗೊತ್ತಿಲ್ಲ. ಬಟ್ ಆ್ಯಸ್ ಎ ಫ್ರೆಂಡ್ ನಮ್ಮ ಹತ್ರ ಭಾಳ ಚೆನ್ನಾಗಿದ್ದರು. ಸರ್, ಅವ್ರು ಮೊದಲು ಏನು ಮಾಡ್ತಾಯಿದ್ರು? ಅವರು ಆ್ಯಕ್ಚುಲಿ ಮೊದಲು ಅವ್ರದ್ದು ಮಲ್ಲೇಶ್ವರಮಲ್ಲೂ ಅಂಗಡಿ ಇತ್ತು, ಫುಟ್ವೇರ್ ಅಂಗಡಿ ಇತ್ತು. ನನಗೆ ತಿಳಿದಿರೋ ಹಂಗೆ ಫುಟ್ವೇರ್ ಅಂಗಡಿನೇ. ಆಮೇಲೆ ಅವ್ರ ಬ್ರದರ್ಸ್ ಯಾರೋ ನಡೆಸ್ತಾಯಿದ್ರು. ಆಮೇಲೆ ಚಿಕ್ಕಪೇಟೆಯಲ್ಲಿ ಭಾಳ ಓಲ್ಡ್ ಶಾಪ್, ಅಮೇರಿಕನ್ ಬೂಟ್ ಹೌಸ್ ಅಂದ್ಬಿಟ್ಟು, ನಮ್ಮ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಂತ ಇದೆ ಅದ್ರ ಪಕ್ಕದಲ್ಲಿ, ಅದ್ರ ಪಕ್ಕದಲ್ಲಿ ಅಮೇರಿಕನ್ ಬೂಟ್ ಹೌಸ್ ಅಂದ್ಬಿಟ್ಟು. ನನಗೆ ತಿಳಿದಂಗೆ ಅದು ಒಂದು 75 ಇಸ್ವಿನಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ಅದಕ್ಕೆ ಮುಂಚೆನೇ ಇರ್ಬೋದು. 92-93 ಇತ್ತು ಅದು. ನಮ್ಗೆ ಭಾಳ ಸ್ನೇಹಿತರಾಗಿದ್ದರಿಂದ, ಪರಿಚಯ ಇರೋದ್ರಿಂದ ಇಲ್ಲಿ ಬರೋರು ನಮ್ಮ ಅಂಗಡಿಗೆ ಬಂದು ಚಪ್ಪಲಿ ಎಲ್ಲ ತೊಗೊಂಡೋಗೋರು. ಅವರು ಈ ಕಿಲೋನ ಅಂದ್ಬಿಟ್ಟು ಬಾಂಬೆ ಚಪ್ಪಲ್ ಹಾಕ್ತಾಯಿದ್ರು ಅವರು. ಅವಾಗೆಲ್ಲ ಪೇಟೆಂಟ್ ಚಪ್ಪಲಿ ಅಂತ ಬರೋದು, ಭಾಳ ಫೇಮಸ್ಸು.
ಆ ಮನುಷ್ಯ ಮೊದಲಿಂದಾನು ಅಷ್ಟೇ ಇನ್ಶೇಟ್ ಮಾಡಿ ಬೆಲ್ಟ್ ಹಾಕ್ಕೊಂಡು ಸ್ಟೈಲ್ ಆಗಿ ಯಾರೋ ನಾನು ನೋಡಿದ್ರೆ ಅವ್ರ ಆ ರೀತಿ ಬೇರೆ ರೀತಿಯಲ್ಲಿ ತಿಳ್ಕೊಳೋ ಅಂತ ವ್ಯಕ್ತಿನೇ ಅಲ್ಲ ಅವ್ರು ಬಹಳ ಒಂಥರ ಜೋವಲ್ ಮನುಷ್ಯ. ಇಂಥ ಕುಮಾರನಿಗೆ ಹಲವು ಖಯಾಲಿಗಳಿದ್ದವು. ಯಾವಾಗಲೂ ಸಣ್ಣಗೆ ಗಡ್ಡ ಬಿಟ್ಟು ಅದನ್ನ ನೀಟಾಗಿ ಟ್ರಿಮ್ ಮಾಡಿಸಿರ್ತಿದ್ದ. ಮನೆಯಿಂದ ಹೊರಗೆ ಬಂದ್ರೆ ತ್ರೀ ಪೀಸ್ ಸೂಟೇ ಆಗಬೇಕು. ಹೊತ್ತು ಮುಳುಗಿದ ನಂತರ ಯಾವುದಾದ್ರೂ ಕ್ಯಾಬ್ರೆಗೆ ಹೋಗಿ ಕುಂತು ಇಷ್ಟಿಷ್ಟೇ ಫಾರಿನ್ ವಿಸ್ಕಿ ಗುಟ್ಕರಿಸ್ತಾ 555 ಸಿಗರೇಟ್ ಹೊಗೆ ಬಿಡ್ತಾ ಅರೆ ಬೆತ್ತಲೆ ಡ್ಯಾನ್ಸರ್ ಮೇಲೆ ನೋಟು ಚಿಮುಕಿಸ್ತಾ. ಇಂಥವನಿಗಿದ್ದ ಇನ್ನೊಂದು ಹುಚ್ಚು ಕಾರ್ಗಳದ್ದು. ಸ್ಟೇರಿಂಗ್ ವೀಲ್ ಹಿಡಿದು ಕುಳಿತ್ರೆ ಇವನ ಕಾರು ಓಡ್ತಿದ್ಯೋ ಹಾರ್ತಿದ್ಯೋ ಗೊತ್ತೇ ಆಗ್ತಿರ್ಲಿಲ್ಲ. ರಾಯಲ್ ಅವಾಗಿಂದಾನೇ ಹೈ ಪಿಚ್ಚು ಎಲ್ಲ ಅಷ್ಟೇ. ಸಿಗರೇಟ್ ಅವಾಗೆ 555 ಸಿಗರೇಟು ಎಲ್ಲ ಒಂಥರ ಸ್ಟೈಲು. ಆಮೇಲೆ ಕಾರು ಶೋಕಿ ಒಳ್ಳೆ ಹೋಂಡಾ ಕಾರ್ಡು ಎಲ್ಲ ಒಳ್ಳೊಳ್ಳೆ ಗಾಡಿಗಳು ಅವಾಗೇ ಓಡಿಸೋದು. ಡ್ರೈವಿಂಗ್ ಭಾಳ ಹುಚ್ಚು ಮನುಷ್ಯನಿಗೆ, ಒಳ್ಳೆ ಡ್ರೈವಿಂಗು ಹುಚ್ಚು. ಆಮೇಲೆ ಸಿಗರೇಟ್ ಸೇರ್ತಾ ಇದ್ದಿದ್ದು ಸ್ಟೈಲೇ ಬೇರೆ ಅವ್ರದ್ದು. ಬಹುಶಃ ಬೂಟ್ ಹೌಸ್ ಕುಮಾರನಿಗೆ ಬೆಂಗಳೂರು ಅಂಡರ್ ವರ್ಲ್ಡ್ ಇತಿಹಾಸದಲ್ಲಿ ಶಾಶ್ವತವಾದ ಜಾಗ ಸಿಗೋದೇ ಆತನ ಈ ಸೊಗಸುಗಾರಿಕೆಯಿಂದ ಮತ್ತು ಶಕುನಿ ಬುದ್ಧಿಯಿಂದ. ಮನಸ್ಸು ಮಾಡಿದ್ರೆ ಪಿತ್ರಾರ್ಜಿತವಾದ ಅಮೆರಿಕನ್ ಬೂಟ್ ಹೌಸ್ನೇ ನೋಡಿಕೊಂಡು ಬಿಸ್ನೆಸ್ ಬೆಳೆಸಿಕೊಂಡು ಹೋಗಬಹುದಿತ್ತು. ಇವರಣ್ಣ ಒಬ್ಬ ಆವಾಗಿನ ಕಾಲಕ್ಕೆ ರಾಜಕೀಯಕ್ಕೆ ಬಂದು ವಾಟಾಳ್ ನಾಗರಾಜ್ ವಿರುದ್ಧ MLA ಎಲೆಕ್ಷನ್ಗೆ ನಿಂತಿದ್ದ. ಆ ಕಡೆ ಕೂಡ ಇವನು ಬೆಳೆಯಬಹುದಿತ್ತು, ಆದ್ರೆ ಕುಮಾರನ ಚಡಪಡಿಕೆಗಳೇ ಬೇರೆ. ಹಿಂಗೆ ಮದ್ರಾಸ್ ಕಡೆ ಹೋದಾಗ ಆತನಿಗೆ ಅಣ್ಣಾಚಿ ಅನ್ನೋನ ಪರಿಚಯ ಆಗಿ ಅಚಾನಕ್ಕಾಗಿ ಆಯಿಲ್ ಬಿಸ್ನೆಸ್ ಕಣ್ಣಿಗೆ ಬಿದ್ದು ಬಿಟ್ಟಿತು. ನಮ್ಮ ಚಿಕ್ಕಪೇಟೆ ಹತ್ರ ಅಮೆರಿಕನ್ ಬೂಟ್ ಹೌಸ್ ಅಂತ ಇದೆ. ಆ ಬೂಟ್ ಹೌಸ್ ಪಾಪ ಅವರು ಹೆರಿಡಿಟ್ರಿನೇ, ಅವ್ರದ್ದು ಅವ್ರ ಫಾದರಿಂದ ಅದನ್ನೇ ನೋಡ್ಕೊಳ್ತಾ ಇದ್ದಿದ್ದು. ಅದಾದ್ಮೇಲೆ ಅವ್ರು ಯಾರೋ ತಮಿಳ್ನಾಡಿನಲ್ಲಿ ಯಾರೋ ಅಣ್ಣಾಚಿ ಅಂತ ಆಯಿಲ್ ಬಿಸ್ನೆಸ್ ಮಾಡ್ತಾರಂತ ಇಂಡಿಯನ್ ಆಯಿಲ್ ಕಂಪ್ನಿಗಳಿಗೇನೋ, ಅವರಿಂದ ಇವ್ರಿಗೇನೋ ಪರಿಚಯ ಆಗಿಬಿಟ್ಟು ಫಸ್ಟು ಜರಿಗಳನ್ನಲ್ಲಿ ಕೊಟ್ಟು ಇದನ್ನು ಮಾರಿ ಈತ ಗ್ರ್ಯಾಜುವಲ್ ಆಗಿ ಪಿಕಪ್ ಆಗಿಬಿಟ್ಟು ಆಮೇಲೆ ಬಾಂಬೆಯಿಂದನೂ ಈತನಿಗೆ ಕನೆಕ್ಷನ್ ಇತ್ತು ಅಂತ ಕೇಳ್ತಾನೆ. ಈ ಸಾಲ್ವೆಂಟ್ ಆಯಿಲ್ ಅಂತ ಬರೋದಂತೆ ಬಾಂಬೆಯಿಂದ, ಬಾಂಬೆ ನನಗೆ ಗೊತ್ತಿದ್ದಾಗೆ ಬಾಂಬೆಯಿಂದನೂ ಲಿಂಕ್ ಇತ್ತಂತೆ. ಅಲ್ಲಿಂದ ಸಾಲ್ವೆಂಟ್ ಆಯಿಲ್ ತರಿಸಿ ಅದನ್ನು ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಗೊತ್ತೇ ಆಗ್ತಾಯಿರಲ್ವಂತೆ. ಆ ಸಾಲ್ವೆಂಟ್ ಆಯಿಲ್ ಅನ್ನೋದು ಈಕ್ವಲ್ ಟು ಪೆಟ್ರೋಲಿಯಂ ಥರನೇ, ಮಿಕ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದಂತೆ. ಆ ಥರ ಮಾಡಿ ಆತನ ಕೋಟಿಗಳಗಟ್ಟಲೆ ಮಾಡಿಬಿಟ್ಟಿದ್ದಾನೆ ಅಂತ ನಮಗೆ ಗೊತ್ತು. ಮಾಡಿ ಆಮೇಲೆ ಮೆಡ್ರಾಸ್ನಲ್ಲೂ ಯಾವುದೋ ಒಂದು ಬೇಕಾದಷ್ಟು ಪ್ರಾಪರ್ಟಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ರು. ಮೆಡ್ರಾಸ್ನಲ್ಲೂ ಮಾಡಿದ್ದಾನೆ. ಹಾಗೆ ಮದ್ರಾಸ್ನಲ್ಲಿ ಆಯಿಲ್ ಬಿಸ್ನೆಸ್ನ ಬೇಸಿಕ್ ಪಾಠಗಳನ್ನ ಕಲಿತು ಬೆಂಗಳೂರಿಗೆ ಬಂದವನು ಇಲ್ಲಿ ಅದಕ್ಕೊಂದು ಕಾರ್ಪೊರೇಟ್ ಟಚ್ ಕೊಟ್ಟ. ದೂರದಿಂದ ನೋಡಿದ್ರೆ ಪೆಟ್ರೋಲ್, ಡೀಸೆಲ್, ಕ್ರೂಡ್ ಆಯಿಲ್, ಫರ್ನೇಸ್ನ ಕಳ್ಳತನ ಮತ್ತು ಕಲಬೆರಿಕೆ ದಂಧೆಯಂತೆ ಕಾಣ್ತಿದ್ದ ಅದನ್ನ ಸ್ಟ್ರೀಮ್ ಲೈನ್ ಮಾಡಿ ಅವಾಗಿನ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿ ಹರಿದು ಬರುವಂತೆ ಒಂದು ವ್ಯವಸ್ಥೆ ಮಾಡಿಕೊಂಡು ಬಿಟ್ಟ. ಶಿವಕುಮಾರ್ ಅನ್ನೋ ತನ್ನ ಹೆಸರನ್ನ ಶಾರ್ಟ್ ಮಾಡಿ SK ಪಿಕ್ಚರ್ಸ್ ಅಂತ ಒಂದು ಫಿಲಂ ಡಿಸ್ಟ್ರಿಬ್ಯೂಟಿಂಗ್ ಶುರು ಮಾಡಿದ. ಅದಕ್ಕೆ ಗಾಂಧಿನಗರದಲ್ಲೊಂದು ಆಫೀಸು, ಅದು ಆಯಿಲ್ ಮಾಫಿಯಾದ ಹೆಡ್ ಆಫೀಸ್ ಕೂಡ ಆಯಿತು. ಅದು ಆಯಿಲ್ ಕುಮಾರ್ನ ಚಾಣಾಕ್ಷತನ. ಆತ ಯಾವತ್ತೂ ಬೆಂಗಳೂರು ಭೂಗತ ಲೋಕದ ಸಿಂಹಾಸನದ ಮೇಲೆ ಆಸೆ ಪಟ್ಟವನಲ್ಲ. ಆದರೆ ಆ ಸಿಂಹಾಸನದ ಮೇಲೆ ಕುಳಿತವನು ತನ್ನ ಮಾತು ಕೇಳಿಕೊಂಡಿರಬೇಕು ಅನ್ನೋ ಆಸೆ ಆತನಿಗಿತ್ತು. ಅದಕ್ಕೆ ಆಸೆ ಅನ್ನೋದಕ್ಕಿಂತ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂದರೆ ಸರಿಯಾಗುತ್ತೇನೋ. ಅಂಥದ್ದೊಂದು ಟ್ಯಾಕ್ಟಿಕ್ಸ್ ಇದ್ದಿದ್ದರಿಂದಲೇ ಆತ ಜೈಲಿನಲ್ಲಿದ್ದ ಡಾನ್ ಜಯರಾಜನಿಗೆ ಸಹಾಯ ಮಾಡ್ತಿದ್ದ. ಆದರೆ ಹುಲಿ ಹಸಿದಾಗ ತನಗೆ ಮಾಂಸ ಹಾಕಿದವನನ್ನು ಬಿಡೋದಿಲ್ಲ ಅನ್ನೋ ಸಿಂಪಲ್ ಸತ್ಯ ಅಂತ ಚಾಣಾಕ್ಷ ಆಯಿಲ್ ಕುಮಾರ್ನಿಗೂ ಆಗ ಅರ್ಥ ಆಗಿರಲಿಲ್ಲ. ಅದರಿಂದಾಗಿಯೇ ಒಂದು ರಕ್ತ ಸಿಕ್ತ ಅಧ್ಯಾಯ ಹುಟ್ಟಿಕೊಂಡಿತು. ಒಂದು ಸಣ್ಣ ಬ್ರೇಕ್ನ ನಂತರ ಆ ಅಧ್ಯಾಯ ಆರಂಭವಾದದ್ದು ಹೇಗೆ ಅನ್ನೋದನ್ನು ಹೇಳ್ತೀನಿ. ತಿಗಳರಪೇಟೆ ಗೋಪಿಯ ಎದೆ ಬಗೆದು 10 ವರ್ಷಗಳ ಶಿಕ್ಷೆ ಅನುಭವಿಸ್ತಾ ಇದ್ದ ಜಯರಾಜ್ ಸಾಧ್ಯ ಆದಷ್ಟು ದಿನ ಜೈಲಲ್ಲೇ ಇರುವಂತಾಗಲಿ ಅಂತ ತುಂಬಾ ಜನ ಆಸೆ ಪಟ್ಟಿದ್ರು.
ಆದರೆ ಅದಕ್ಕಾಗಿ ಹಗಲು ರಾತ್ರಿ ಓಡಾಡಿದವನು ಮಾತ್ರ ಗೋಪಿನೇ. ಆತ ಅದಕ್ಕಾಗಿ ದೇವೇಗೌಡರು ಸೇರಿದಂತೆ ಯಾರ್ಯಾರ್ದೋ ಮನೆಯ ಬಾಗಿಲು ಬಡದ, ಜೀವರಾಜ್ ಆಳ್ವಾ ಸೇರಿದಂತೆ ಯಾರ್ಯಾರಿಗೋ ಧಮಕಿ ಹಾಕಿದ. ಆದರೆ ಅಂಥ ಗೋಪಿಯ ಕಣ್ಣು ತಪ್ಪಿಸಿ ಡಾನ್ ಜಯರಾಜ್ಗೆ ಸಹಾಯ ಮಾಡಿದವನು ಮಾತ್ರ ಅಯಿಲ್ ಕುಮಾರ್. ಆ ಕೇಸ್ನಲ್ಲಿ ಜಯರಾಜನಿಗೆ ಜಾಮೀನು ಸಿಗೋದಕ್ಕೆ ಹೆಲ್ಪ್ ಮಾಡಿದ ಜೀವರಾಜ್ ಆಳ್ವಾರ ಸದಾಶಿವನಗರದ ಬಂಗಲೆಗೆ ನುಗ್ಗಿದ ಗೋಪಿ ಅವರಿಗೆ ಧಮಕಿ ಹಾಕಿದ ವಿಷಯ ಕಳೆದ ಎಪಿಸೋಡ್ನಲ್ಲಿ ಬಂದಿತ್ತು. ಸೆಷನ್ಸ್ ಕೋರ್ಟ್ನಲ್ಲಿ 5 ವರ್ಷ ಶಿಕ್ಷೆಯಾದಾಗ ಅದನ್ನ ಹೈಕೋರ್ಟ್ನಲ್ಲಿ 2 ವರ್ಷ ಗೆಲ್ಲಿಸಿಕೊಳ್ಳೋ ಪ್ರಯತ್ನ ಮಾಡುತ್ತಿದ್ದ ಡಾನ್. ಆಗ ಈತ ದೇವೇಗೌಡರ ಸಹಾಯ ಕೇಳಿಕೊಂಡು ಹೋದದ್ದು. ಅವರಿಂದಾಗಿಯೇ ಹೈಕೋರ್ಟ್ನಲ್ಲಿ ಜಯರಾಜನಿಗೆ 10 ವರ್ಷ ಶಿಕ್ಷೆ ಆಯಿತು ಅಂತ ಗೋಪಿ ಇವತ್ತಿನ ತನಕ ನಂಬಿಕೊಂಡಿರೋ ವಿಷಯ ಕೂಡ ಕಳೆದ ಸಲಾನೇ ಹೇಳಿದ್ವಿ. ಮುಂದೆ ಸುಪ್ರೀಂ ಕೋರ್ಟ್ಗೆ ವಿಷಯ ತಗೊಂಡು ಹೋಗಿ ಅಲ್ಲೇನಾದರೂ ಆಟ ಆಡಬೇಕು ಅನ್ನೋ ಪ್ರಯತ್ನಗಳು ಶುರುವಾದವು. ಆಗ ಈ ಕಥೆಯಲ್ಲಿ ತೀರಾ ಅಚಾನಕ್ಕಾಗಿ ಬಂದು ಮರೆಯಾಗಿ ಬಿಡೋರು ಈಗಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು. ಪುನಃ ಇವನಿಗೆ ಹೈಕೋರ್ಟ್ನಲ್ಲಿ 10 ಇಯರ್ಸ್ ಆಗಿಬಿಟ್ಟಾಗ ಇವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಏನಾದರೂ ಮಾಡಿ ಅಂತ ಹೇಳಿ ಸ್ಪೀಕರ್ ಆಗಿದ್ರು ಆ ಕಾಲದಲ್ಲಿ ಕೆಎಸ್ ಹೆಗ್ಡೆ ಅಂತ ನಮ್ಮ ಕರ್ನಾಟಕದವರು. ಇವಾಗ ಇವರಿದ್ದಾರಲ್ಲ ಸಂತೋಷ್ ಹೆಗ್ಡೆ ಅವ್ರ ಫಾದರು, ಅವ್ರ ಹತ್ರ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಮಾಡೋಣ ಅಂತ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರು. ಆವಾಗ ಮ್ಯಾಂಗ್ಳೂರು ಕಡೆ ಇರತಕ್ಕಂಥ MLS ಒಂದು 4-5 ಜನ, ಜೀವರಾಜ್ ಆಳ್ವಾನೂ ಹೋಗಿದ್ರು ಅಲ್ಲಿಗೆ. ಆದರೆ ಹೋಗೋದಕ್ಕಿಂತ ಮೊದಲು ನನ್ನ ಹತ್ರ ಹೇಳಿಬಿಟ್ಟೆ ಹೋದರು, ಈ ಥರ ಹೀಗಾಗಿದೆ, ನಾನು ಹೋಗ್ತಾ ಇದ್ದೀನಿ ಗೋಪಿಯವರೇ, ದಯವಿಟ್ಟು ಏನು ತಿಳ್ಕೊಬೇಡಿ, ಅಲ್ಲಿ ಹೋದ್ರೂ ಯಾರು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ ಮೊದಲೇ ವಿಷಯ ತಿಳಿಸ್ಬಿಟ್ಟು ನನಗೆ ಅವ್ರು ಹೋದ್ರು ಅಲ್ಲಿ. ಆದರೆ ನಾನು ಇಲ್ಲಿ ಹೋಗಿ ಸಂತೋಷ್ ಹೆಗ್ಡೆಯವ್ರನ್ನ ಸದಾಶಿವನಗರದಲ್ಲಿ ಅವ್ರ ಮನೆ ಇತ್ತು, ಹೋಗಿ ಅವ್ರಿಗೆ ಕೇಳ್ಕೊಂಡೆ ಈ ಥರ ಹಿಂಗಾಗಿದೆ, ನಿಮ್ಮ ಫಾದರ್ನ ಹಿಡ್ದೇನೋ ಸುಪ್ರೀಂ ಕೋರ್ಟ್ನಲ್ಲಿ ಮೂವ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಸ್ವಲ್ಪ ಇದು ಮಾಡಿ ಸರ್ ಅಂತ. ಪಾಪ ಇವರು ಆ ಕಾಲದಲ್ಲಿ ಲೈಟ್ನಿಂಗ್ ಕಾಲ್ ಹಾಕಿ ಪಾಪ ಅವ್ರ ಫಾದರ್ ಹತ್ರ ಹೇಳಿ ಅವ್ರಿಗೆ ಸಹಾಯ ಮಾಡ್ದಂಗೆ, ಇಂಥ ರೌಡಿಸಮ್ಗೆ ಹೆಲ್ಪ್ ಮಾಡ್ದಂಗೆ ಸಂತೋಷ್ ಹೆಗ್ಡೆಯವ್ರು ಆ ಕಾಲದಲ್ಲೇ ಮಾಡಿದರು ನನಗೆ. 86ನಲ್ಲೇ ಮಾಡಿದ್ರು. ಜಸ್ಟಿಸ್ ಸಂತೋಷ್ ಹೆಗ್ಡೆಯವರಿಗೆ ಈಗ ಈ ವಿಷಯ ನೆನಪಾದರೂ ಇದೆಯೋ ಇಲ್ವೋ, ಆದರೆ ಗೋಪಿ ಮಾತ್ರ ಇವತ್ತಿಗೂ ಅವರನ್ನ ತಂಪತ್ತಿನಲ್ಲಿ ನೆನೆಸಿಕೊಳ್ತಾನೆ. ಒಟ್ಟಿನಲ್ಲಿ ಸಂತೋಷ್ ಹೆಗಡೆಯವರ ಫೋನ್ ಕಾಲು ಸೇರಿದಂತೆ ಏನೇನೋ ವರ್ಕೌಟ್ ಆಗಿ ಡಾನ್ ಸುಪ್ರೀಂ ಕೋರ್ಟ್ಗೆ ಹೋಗೋ ಯೋಚನೆಯೇ ಕೈಬಿಟ್ಟು ಬಿಟ್ಟ. ಹಾಗೆ 10 ವರ್ಷಗಳ ಶಿಕ್ಷೆಯ ದಿನಗಳನ್ನ ಈತ ಒಂದೊಂದಾಗಿ ಎಣಿಸ್ತಿದ್ರೆ ಹೊರ ಜಗತ್ತಿನಲ್ಲಿ ಬೂಟ್ ಹೌಸ್ ಕುಮಾರ ತನ್ನ ದಂಧೆಯನ್ನ ವ್ಯವಸ್ಥಿತವಾಗಿ ಕಟ್ತಿದ್ದ. ಈತ ಕಳಿಸುವ ಸೂಟ್ ಕೇಸ್ಗಳು ಪೊಲೀಸ್ ಸ್ಟೇಷನ್ ವಿಧಾನಸೌಧದಿಂದ ಹಿಡಿದು ಕೊತ್ವಾಲ್ ರಾಮಚಂದ್ರನ ಖಜಾನೆ ತನಕ ಎಲ್ಲೆಲ್ಲಿಗೆ ತಲುಪಬೇಕೋ ಅಲ್ಲೆಲ್ಲ ಕಾಲಕಾಲಕ್ಕೆ ತಲುಪುತ್ತಿದ್ವು. ಅದನ್ನಿಟ್ಟುಕೊಂಡ ಕೊತ್ವಾಲ ಇಡೀ ಬೆಂಗಳೂರು ತುಂಬ ತನ್ನ ಹುಡುಗರದೊಂದು ಸೈನ್ಯ ಕಟ್ಟಿಬಿಟ್ಟ. ಉಳಿದ ಕಡೆಗಳಲ್ಲಿ ಒತ್ತಟ್ಟಿಗಿರಲಿ, ಕಮಿಷನರ್ ಆಫೀಸ್ನಲ್ಲಿ ತನ್ನ ಮಾಹಿತಿದಾರರನ್ನ ತಯಾರು ಮಾಡಿಕೊಂಡ. ಆ ವಿಷಯದಲ್ಲಿ ಜಯರಾಜನಿಗಿಂತ ಇವನೇ ಒಂದು ಕೈಮೇಲು. ಜಯರಾಜನದ್ದು ಮಹಾನ್ ಸಾಮ್ರಾಜ್ಯದ ಏಕಚಕ್ರಾಧಿಪತಿ ಆಗಬೇಕು ಅನ್ನೋ ಆಸೆ ಆದರೆ ಕೊತ್ವಾಲ್ನದ್ದು ಇರೋ ಪಾಳೆ ಪಟ್ಟಿಗೆ ಗಟ್ಟಿಯಾದ ಕೋಟೆ ಕಟ್ಟಿ ತೋಪು ನಿಲ್ಲಿಸಿ ಬಂದೋಬಸ್ತು ಮಾಡಿಕೊಳ್ಳೋ ಜಾಯಮಾನ. ಒಟ್ಟು ನಮ್ಮ ಥರ ಇಡೀ ಬೆಂಗಳೂರು ಸಿಗ್ತಾರಲಿಲ್ಲ. ಅವನು ನಿಮ್ಮ ವಿಲ್ಸನ್ ಗಾರ್ಡನ್ ಆಯಿತು, ಕಾಟನ್ ಪೇಟೆ, ಚಿಕ್ಕಪೇಟೆ, ಇದೆ ಈ ಸರೌಂಡಿಂಗ್ ಆಯ್ತು. ನಾವು ಇಡೀ ಬೆಂಗಳೂರು ಕವರ್ ಮಾಡ್ತಾ ಇದ್ವಿ. ಮತ್ತೆ ನಮ್ ತರ ಎಸ್ಕೇಪ್ ಆಗೋದು ಅಷ್ಟು ಚಾಲಕ ಅವನ ಹತ್ರ ಇರ್ಲಿಲ್ಲ. ಬೈಲನ್ ಬುದ್ಧಿ ಮಂಡ ಅಂತ ಹೇಳ್ತಾರೆ. ಕೊತ್ವಾಲ್ನ ಬಗ್ಗೆ ಸೀತಾರಾಮ್ ಶೆಟ್ರಿಗಿಂತ ಅಧಿಕೃತವಾಗಿ ಇವರಷ್ಟು ಕರಾರುವಕ್ಕಾಗಿ ಮಾತನಾಡಬಲ್ಲ ಇನ್ನೊಬ್ಬ ಸದ್ಯದ ಮಟ್ಟಿಗಿಲ್ವೇನೋ. ಆ ಪಾತಕಿಯ ಪಾಲಿಗೆ ಬದುಕಿದ್ದಷ್ಟು ದಿನ ಅತ್ಯಂತ ನಂಬುಗೆಯ ಬಂಟನಾಗಿದ್ದು ಕೊನೆಗೆ ಆತನನ್ನೇ ಸಹಾಯ ಪಡೆದ ಶೆಟ್ರಿಗೆ ಈಗ ಅದನ್ನೆಲ್ಲ ನೆನಪು ಮಾಡಿಕೊಳ್ಳೋ ಮನಸ್ಸು ಕೂಡ ಇಲ್ಲ. ತೀರಾ ಒತ್ತಾಯಿಸಿ ಕೇಳಿದ್ರೆ ಆ ದಿನಗಳ ನೆನಪುಗಳನ್ನ ಒಂದೊಂದಾಗಿ ಬಿಚ್ಚಿಡ್ತಾರೆ. ಹೇಳಿದ್ರೆ ಗಾಯತ್ರಿ ನಗರದಲ್ಲಿ ಒಬ್ಬ ಬೋರಿಲಾಲ್ ಅಂತಿದ್ದ, ಮತ್ತೆ ಅಲ್ಲೊಂದು ಸಂಘ ಸಂಸ್ಥೆ ಇತ್ತು, ಸಣ್ಣದೊಂದು ಸಂಘ ಸಂಸ್ಥೆ ಇತ್ತು ಈ ಕನ್ನಡ ಇದ್ರದ್ದು, ಅಲ್ಲಿ ಗಣೇಶನ್ ಗಿರಿಶನ್ ಕೂರ್ತಾ ಇದ್ದ.
ಇಲ್ಲಿ ತಮಿಳ್ನವ್ರಿಗೂ ನಮಗೂ ಗಲಾಟೆ ಇತ್ತು. ಅಲ್ಲಿಂದ ಹಾಗೆ 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 ಲಾಸ್ಟಿಗೆ ಅಲ್ಲಿ ಆ ತಮಿಳ್ನವ್ರು ನಮ್ಮನ್ನು ಅಟ್ಯಾಕ್ ಮಾಡಿದ್ರು, ನಾವು ಅವ್ರನ್ನ ಅಟ್ಯಾಕ್ ಮಾಡಿದ್ರು, ಆಮೇಲೆ ಕೊತ್ತವ್ರ ಜೊತೆ ಸೇರಿ ಕೊತ್ವಾಲ್ ರಾಮಚಂದ್ರನ ಏರು ಬದುಕಿನ ದಿನಗಳವು. ಒಂದು ಸಲ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದವನನ್ನ ಅಂಡರ್ ವರ್ಲ್ಡ್ ಒಳಗೆ ಬಿಟ್ಟುಕೊಂಡಿರಲೇ ಇಲ್ಲ. ವಾಪಸ್ ಊರಿಗೆ ಹೋಗಿ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. ಅದೇ ಟೈಮಿಗೆ ಜೈರಾಜ್ ಗೋಪಿ ಕೇಸ್ನಲ್ಲಿ ಜೈಲಿಗೆ ಹೋಗಿ ಆತನ ಗಾಡ್ ಫಾದರ್ ದೇವರಾಜ್ ಅರಸರು ಅಧಿಕಾರ ಕಳೆದುಕೊಂಡಿದ್ದರು. ಆಗ ರಾಷ್ಟ್ರ ರಾಜಕಾರಣದಲ್ಲೂ ಏನೇನೋ ಆಗಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನಿಂದ ಎಲೆಕ್ಷನ್ಗೆ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿತ್ತು. ಅಂಥ ಟೈಮ್ನಲ್ಲಿ ಎಲೆಕ್ಷನ್ ಓಡಾಟಕ್ಕಿರಲಿ ಅಂತ ಸ್ವತಃ ಗುಂಡೂರಾಯರೇ ಇವನನ್ನ ಕರೆಸಿಕೊಂಡಿದ್ದರು. ಚಿಕ್ಕಮಗಳೂರು ಎಲೆಕ್ಷನ್ ಮುಗಿದ ನಂತರ ನೇರವಾಗಿ ಬೆಂಗಳೂರಿಗೆ ಬಂದ ಕೊತ್ವಾಲ ವೈಯಾಲಿ ಕಾವಲ್ನಲ್ಲಿ ನೆಲೆ ನಿಂತು ಬೆಂಗಳೂರು ಭೂಗತ ಲೋಕ ಅನ್ನೋ ವಿಶಾಲ ಪ್ರಪಂಚದಲ್ಲಿ ಇನ್ನೊಂದು ಸಲ ತನ್ನ ಅದೃಷ್ಟ ಪರೀಕ್ಷಿಸಿಕೊಳ್ಳೋ ನಿರ್ಧಾರ ಮಾಡಿದ್ದ. ಈ ಸಲ ಅದೃಷ್ಟ ಕೊತ್ವಾಲನ ಪರವಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಟೈಮು ಆತನಿಗೆ ಹೇಳಿ ಮಾಡಿಸ್ತಂತಿತ್ತು. ಡಾನ್ ಜಯರಾಜ್ ಜೈಲಿನಲ್ಲಿದ್ದ, ಸಾರಥಿ ಇಲ್ಲದ ಸಾರೋಟಿನಂತಾಗಿದ್ದ ಭೂಗತ ಲೋಕಕ್ಕೆ ಅರ್ಜೆಂಟಾಗಿ ಒಬ್ಬ ಅಧಿನಾಯಕ ಬೇಕಾಗಿದ್ದ. ಅದೇ ಟೈಮಿಗೆ ಆಯಿಲ್ ಮಾಫಿಯಾದ ದುಡ್ಡು ಬೆಂಗಳೂರಿನ ತುಂಬ ಹರಿದಾಡೋದಕ್ಕೆ ಶುರುವಾಗಿತ್ತು. ಅಂಥ ಟೈಮ್ನಲ್ಲಿ ಸೀನಿಗೆ ಬಂದ ಕೊತ್ವಾಲ ಮೆರೆದದ್ದೇನು ಕಡಿಮೆ ಅಲ್ಲ. ಅದನ್ನೆಲ್ಲ ಕಣ್ಣಾರೆ ಕಂಡಿರೋ ತುಂಬ ಜನ ಇನ್ನೂ ಇದ್ದಾರೆ, ಆದರೆ ಮಾತಾಡೋರು ಮಾತ್ರ ಬಹಳ ಕಡಿಮೆ. ಆದರೆ ಅವರಲ್ಲಿ ಕೆಲವರನ್ನ ಮಾತಾಡಿಸ್ಕೊಂಡು ಬಂದಿದ್ದೀವಿ. ಒಂದು ಸಣ್ಣ ಬ್ರೇಕ್ ನಂತರ ಅವರ ಮಾತುಗಳನ್ನ ನೀವೇ ಕೇಳಿ. ಡಾನ್ ಜಯರಾಜ್ ಚಿಕ್ಕಂದಿನಿಂದಲೇ ಗರಡಿ ಮನೆಯಲ್ಲಿ ಕುಸ್ತಿಯ ಪಟ್ಟುಗಳನ್ನು ಕಲಿತು ಪೈಲ್ವಾನಕ್ಕೆ ಮಾಡಿಕೊಂಡು ಬೆಳೆದವನು. ಅವನಿಗೆ ಅಧಿಕಾರ ಚಲಾಯಿಸುವ ಸುಖ ಮೊದಲಿನಿಂದಲೂ ರೂಢಿಯಾಗಿತ್ತು. ಆದರೆ ಕೊತ್ವಾಲಿನಿಗೆ ಹಂಗಲ್ಲ. ಜಯರಾಜನಿಗೆ ಹೋಲಿಸಿದರೆ ಆತ ಮನೆ ಕಡೆ ಅನುಕೂಲಿಸ್ತಾ ಕೂಡ ಅಲ್ಲ. ನೇವಿಯಲ್ಲಿ ಸಣ್ಣ ನೌಕರಿಗೆ ಸೇರಿಕೊಂಡವನು ಹಿರಿಯ ಅಧಿಕಾರಿಗಳ ಆರ್ಡರನ್ನು ನಾಯಿಯಂತೆ ಕೇಳಿ ಪಾಲಿಸಬೇಕು ಅನ್ನೋ ಸೈನ್ಯದ ಬೇಸಿಕ್ ಪಾಠ ಕೇಳಿಸ್ಕೊಂಡು ಅದು ಆಗದೇ ಇದ್ದಾಗ ಅಲ್ಲಿಂದ ಓಡಿಬಂದವನಿಗೆ ಬೆಂಗಳೂರಿನ ಭೂಗತ ಲೋಕ ತನ್ನನ್ನು ಕಂಡು ಹೆದರುತ್ತೆ ಅನ್ನೋದು ಗೊತ್ತಾದದ್ದೇ ತಡ. ಆತನ ತಲೆ ಹೆಗಲ ಮೇಲೆ ಇಲ್ಲೇ ಇಲ್ಲ. ಬೆಂಗಳೂರು ಅವನದಂತ ಯಾರ್ದು ಅಂತ ತೋರಿಸ್ತೀವಿ. 10 ವರ್ಷ ಜೈಲ್ ತೀರಿಸ್ ಬಂದ್ರು ಬುದ್ಧಿ ಬರಲಿಲ್ಲ ಮುದುಕ ಜಯರಾಜನಿಗೆ. ಕುಮಾರ್, ಯಾವ ಕಾರಣಕ್ಕೂ 5,000 ಏರಿಸ್ಬೇಡಿ, ಅದೇನು ಮಾಡ್ಕತ್ತನ ನೋಡೋಣ. ಹೆಚ್ಚು ಕಡಿಮೆ ಹಿಂಗೆ ಇದ್ದವು ಕೊತ್ವಾಲನ ಮೆರೆದಾಟದ ದಿನಗಳು. ಆ ಹೈಟ್ ಪರ್ಸನಾಲಿಟಿಗೆ ಒಂಥರ ಹೆದರಿಸೋ ಶಕ್ತಿ ಇತ್ತು. ಬಾಯಿ ತೆರೆದು ಬಿಟ್ರೆ ಖಡ್ಗಕ್ಕೆ ಖಡ್ಗ ತಾಕಿದಂಥ ಧ್ವನಿ. ಆಯಿಲ್ ಕುಮಾರ್ನ ಸೂಟ್ ಕೇಸ್ ಬರೋದಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ಚಿನ್ನಾಗಿನ ತಗೊಂಡ. ಒಂದೇ ಸಲಕ್ಕೆ 10 ಬುಲೆಟ್ ತಗೊಂಡು ಜೊತೆಗಿರೋರಿಗೆಲ್ಲ ಕೊಟ್ಟ. ಅವರೆಲ್ಲ ಗುಡುಗುಡಿಸ್ಕೊಂಡು ಬಂದ್ರೆ ಏರಿಯಾ ನಡುಗ್ತಿತ್ತು. ರೂಢಿಸಂ ಕಲ್ಚರ್ ತೋರಿಸ್ಕೊಬಿಟ್ರು ಕೊತ್ವಾಲ್ ರಾಮಚಂದ್ರ. ನೀಟಾಗಿರಬೇಕು, ಫುಲ್ ಶರ್ಟ್ ಹಾಕಬೇಕು, ಎಣ್ಣೆ ಹೊರಗು ಮನೆ ಮೊದಲು ರೂಢಿಗಳು ಎಲ್ಲ ಎಣ್ಣೆ ಹೊರಗು ಮಧ್ಯಾಹ್ನ ತಿನ್ನೋದನ್ನ ಬೀಡ ಹಾಕೋದು ಅವೆಲ್ಲ ಕಲ್ಚರ್ ತೆಗೆದ್ರು. ಐ ಹತ್ರ ಬಿಡ್ಬೋದು ಅನ್ನೋರು ಆ ಸ್ಟೈಲ್ ಚೇಂಜ್ ಮಾಡಿದ್ರು. ರೂಢಿಗಳು ಮೋಟರ್ ಬೈಕ್ ನೋಡ ತೋರಿಸ್ಕೊಟ್ರು, ಇಲ್ಲ ಮೊದಲು ಜಟಕ ಗಾಡಿ ಮತ್ತು ಆಟೋಲು ಓಡೋ ರೂಢಿಗಳೆಲ್ಲ ಮೊದಲು. ಅದೇ ಖುಷಿ ಇರೋದು ಮೋಟ್ರ್ ಬೈಕ್ ಕಲ್ಚರು. ಮೋಟ್ರ್ ಬೈಕ್ ರೈಡರ್ ಗ್ಯಾಂಗಲ್ಲಿ ಹೋಗೋದು, ಒಂದು ಬಾಸಿಂದ ಒಂದು 5 ಮೋಟ್ರ್ ಬೈಕ್ ಹೋಗೋದೆಲ್ಲ ಸ್ಟೈಲ್ ತೋರಿಸ್ಕೊಟ್ಟಿದ್ದು ಕೊತ್ವಾಲ ಬೆಂಗಳೂರು ಸಿಟಿಯಲ್ಲಿ. ರೂಢಿಸಮ್ ಕಲ್ಚರ್, ರೌಡಿಸಮ್ ಕಲ್ಚರು, ರೌಡಿಸಮ್ ಸ್ಟೈಲ್ ಮಾಡಿ ತೋರಿಸ್ಕೊಟ್ಟಿದ್ದು ಕೊತ್ವಾಲ ರಾಮಚಂದ್ರ. ಅಂಥ ರಾಮಚಂದ್ರನ ಅತಿ ದೊಡ್ಡ ವೀಕ್ನೆಸ್ ಅಂದ್ರೆ ಅಪನಂಬಿಕೆ. ಯಾರನ್ನು ನಂಬ್ತಾನೆ ಇರಲಿಲ್ಲ ಪುಣ್ಯಾತ್ಮ. ಇಬ್ಬರು ಹೆಂಡಿರ ಪೈಕಿ ಇದ್ದುದರಲ್ಲೇ ಮೊದಲನೇ ಹೆಂಡತಿ ರಾಧಾಬಾಯಿ ಮೇಲೆ ಸ್ವಲ್ಪ ನಂಬಿಕೆ, ದುಡ್ಡಿನ ವಿಷಯಕ್ಕೆ ಬಂದ್ರೆ ಅದೂ ಇಲ್ಲ. ಸೀತಾರಾಮ್ ಶೆಟ್ಟರಿಗೆ ಬಿಟ್ರೆ ಆ ವಿಷಯಗಳು ಇನ್ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಇಡೀ ಗ್ಯಾಂಗ್ದೇ ಮೇನ್ ಚಾರ್ಜ್ ನನಗೆ ಸಿಕ್ತು. ಈಗ ಕೊತ್ವಾಲ ಹತ್ರ ಹಣ ಇರ್ತಾ ಇತ್ತು, ಈಗ 500 ರೂಪಾಯಿ ಬೇಕು ತೆಕ್ಕೊಂತ ಇದ್ದೆ ನಾನು. ತೆಗೆದುಬಿಟ್ಟು ಸಾಯಂಕಾಲದವರೆಗೆ ಎಷ್ಟು ಖರ್ಚಾಗತ್ತೆ
ಅದನ್ನು ಲೆಸ್ ಮಾಡಿ ಮಿಕ್ಕಿದ್ದು ಅಲ್ಲಿ ಒಂದು ಫ್ರಿಡ್ಜ್ ಇತ್ತು ಅದ್ರ ಮೇಲೆ ಅಥವಾ ಒಂದು ಟೇಬಲ್ ಮೇಲೆ ಇಡ್ತಾ ಇದ್ದೆ. ಬಿರ್ಗಿ ಬೆಳಿಗ್ಗೆ ಅವ್ರ ತಾಯಿ ಹೆಂಡತಿ ನಂಬ್ತಾ ಇರಲಿಲ್ಲ. ಹಣದ ವಿಷಯದಲ್ಲಿ ಕೊತ್ತವಲು ಯಾರು ನಂಬ್ತಾರೆ ನನ್ನೊಬ್ಬನ ಬಿಟ್ಟು ಪೂರಾ ದುಡ್ಡು ನನ್ನ ಹತ್ರನೇ ಬರ್ತಾ ಇತ್ತು. ನಮ್ಗೆ ಅವಾಗ ಬುದ್ಧಿ ಇರಲಿಲ್ಲ, ಇವಾಗ ಆಲೋಚನೆ ಮಾಡ್ತೀವಿ. ಸ್ವಲ್ಪ ತೆಗೆದಿಟ್ಟಿದ್ರೆ ಆ ಕತೆನೇ ಬೇರೆ ಆಯ್ತು. ಆ ವಿಷಯದಲ್ಲಿ ಆಯಿಲ್ ಕುಮಾರ್ನಿಗಿದ್ದಷ್ಟು ದೂರದೃಷ್ಟಿ ಕೊತ್ವಾಲ್ನಿಗಿರಲಿಲ್ಲ. ಈಗ ಇಬ್ಬರೂ ಕೊಲೆಯಾಗಿದ್ದಾರೆ. ಆದರೆ ಸದ್ಯಕ್ಕೆ ಕುಮಾರ್ನ ಹೆಂಡತಿ ಮಕ್ಕಳ ಲೈಫ್ ಸ್ಟೈಲ್ಗೂ ಕೊತ್ವಾಲ್ನ ಹೆಂಡತಿ ಮಕ್ಕಳ ಲೈಫ್ ಸ್ಟೈಲ್ಗೂ ಹೋಲಿಸಿ ನೋಡಿದ್ರೆ ಯಾರು ಎಷ್ಟರ ಮಟ್ಟಿಗೆ ಜಾಣರು ಅನ್ನೋದು ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಮತ್ತಾವತ್ತಾದ್ರೂ ಮಾತಾಡೋಣಂತೆ. ಒಟ್ನಲ್ಲಿ ಈ ಕಡೆ ಕೊತ್ವಾಲ್ ಉತ್ತುಂಗದ ದಿನಗಳಲ್ಲಿದ್ರೆ ಆ ಕಡೆ ಜೈರಾಜನಿಗೆ ಅದು ಕಡು ಕಷ್ಟದ ಪರ್ವ. ಜೈಲಿನಲ್ಲಿ ಕುಳಿತ ಡಾನ್ 10 ವರ್ಷದ ಶಿಕ್ಷೆಯನ್ನ ಆದಷ್ಟು ಬೇಗ ಮುಗಿಸಬೇಕು ಅಂತ ಶತಪ್ರಯತ್ನ ಮಾಡುತ್ತಿದ್ದ. ವಿಚಿತ್ರ ಅಂದ್ರೆ ಇದಕ್ಕೆಲ್ಲ ಜೈರಾಜನಿಗೆ ಸಹಾಯ ಮಾಡಿದವನೇ ಆಯಿಲ್ ಕುಮಾರ್. ಒಂದು ಕಡೆ ಕೊತ್ವಾಲನ ಜೊತೆಗೂ ಚೆನ್ನಾಗಿದ್ದ ಈತ ಯಾವುದಕ್ಕೂ ಇರಲಿ, ಹೊರಗೆ ಬಂದ ಮೇಲೆ ಹೆಲ್ಪ್ ಆಗಬಹುದು ಅಂತ ಜೈರಾಜನಿಗೆ ಅದೊಂದು ಕೆಲಸ ಮಾಡಿಬಿಟ್ಟ. ಭರ್ತಿ 4 ತಿಂಗಳ ಮೊದಲೇ ಜೈಲಿಂದ ಬಿಡುಗಡೆಯಾಗಿ ಬಂದ ಡಾನ್ನ ಮನಸ್ಸಿನಲ್ಲಿ ಒಂದೇ ಹುಳ ಕೊರೆಯುತ್ತಿತ್ತು. ಬೆಂಗಳೂರಿನಲ್ಲಿ ಆಯಿಲ್ ಮಾಫಿಯಾ ಬೆಳೆದು ನಿಂತಿದೆ, ಅದನ್ನ ಆಯಿಲ್ ಕುಮಾರ ಮತ್ತು ಕೊತ್ವಾಲ್ ರಾಮಚಂದ್ರ ಆಳ್ತಿದ್ದಾರೆ ಅನ್ನೋದು. ಬಿಡುಗಡೆಯಾದ ನಂತರ 2 ದಿನ ಸುಮ್ಮನಾದ ಆತ. 3ನೇ ದಿನ ಗಾಂಧಿನಗರದ ಆಯಿಲ್ ಕುಮಾರ್ನ ಆಫೀಸ್ ಮುಂದೆ ಒಂದು ದಾಳ ಉದುರಿಸಿದ. ಮಚ್ಚು ಬೀಸಲಿಲ್ಲ, ಲಾಂಗೂ ಎತ್ತಲಿಲ್ಲ, ಒಂದೇ ಒಂದು ಹನಿ ರಕ್ತ ಕೂಡ ಬೀಳಲಿಲ್ಲ. ಕೇವಲ 2 ಮಾತುಗಳಲ್ಲಿ ಬೂಟ್ ಹೌಸ್ ಕುಮಾರನ ಅಧಿಪತ್ಯದಲ್ಲಿದ್ದ ಆಯಿಲ್ ಮಾಫಿಯಾ ಡಾನ್ ಜಯರಾಜನ ಪಾದಕ್ಕೆ ಬಂದು ಬಿತ್ತು. ಅವತ್ತು 1985 ಅಕ್ಟೋಬರ್ 5ನೇ ತಾರೀಕಿನ ರಾತ್ರಿ 10 ಗಂಟೆ ಸುಮಾರಿಗೆ ನಡೆದ ಅದೊಂದು ಘಟನೆ ಬೆಂಗಳೂರಿನ ಭೂಗತ ಲೋಕದಲ್ಲಿ ಅದೆಷ್ಟು ರಕ್ತ ಹರಿಸ್ತು ಅನ್ನೋದರ ಲೆಕ್ಕ ಇವತ್ತಿನ ತನಕ ಕರೆಕ್ಟಾಗಿ ಸಿಕ್ಕಿಲ್ಲ. ಈಗ ಕೂಡ ಹಳೇ ಪಂಟ್ರಗಳು ಪಳಗಿದ ಪೊಲೀಸರು ನೆನಪಿಸಿಕೊಳ್ಳೋ ಜಯರಾಜ್ ಕೊತ್ವಾಲ್ ದುಶ್ಮನಿ ಅನ್ನೋ ವಿಸ್ತೃತ ಅಧ್ಯಾಯ ಆರಂಭವಾದದ್ದೇ ಆ ಗಳಿಗೆಯಲ್ಲಿ. ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ಆ ಕತೆ ಹೇಳ್ತೀನಿ, ಮಿಸ್ ಮಾಡ್ಕೊಳ್ಳದೆ ನೋಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.